ಯಾಕಂದರೆ ಐವತ್ತು ಲಕ್ಷ ಸಾಲ ಮಾಡಿ ತಂದಿದ್ದೀವಿ ಅದನ್ನು ಬೇರೆ ಈಗ ಯಾರೋ ಮತ್ತೆ ಮಧ್ಯದಲ್ಲಿ ಕತ್ಕೊಂಡು ಹೋಗೋ ಅದು ಸ್ವಲ್ಪ ಇದೀನಿ ಅದು ಬಿಟ್ಟರೆ ಎಲ್ಲ ಕೆಲಸನೂ ಸರಾಗವಾಗಿ ಆರಾಮಾಗಿ ನಡೀತಿದೆ ನೀವೇ ನೋಡ್ತಿರ್ಬೋದು ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ಹೇಗೆ ಅರೇಂಜ್ಮೆಂಟ್ಸ್ ಹೇಗಿದೆ ಫಸ್ಟ್ ಆಫ್ ಆಲ್ ವರುಣ್ ಸರ್ ಮತ್ತು ಕಾವ್ಯ ಮ್ಯಾಮ್ ವೆಡ್ಡಿಂಗ್ ನಾವು ಒಪ್ಕೊಂಡಿರೋದೆ ನಮ್ಮದು ಒಂಥರ ಪುಣ್ಯ ಅಂತ ಅನಿಸುತ್ತೆ ಕಲ್ಯಾಣ ಮಸ್ತು ಟೀಮ್ ಅಂತೂ ಫುಲ್ ಹ್ಯಾಪಿಯಾಗಿ ಕೆಲಸ ಮಾಡ್ತಿದ್ದೀವಿ ಸುಶಾಂತ್ ಆಗಿರ್ಬೋದು ರಾಹುಲ್ ಆಗಿರ್ಬೋದು ನನಗೆ ಯಾವಾಗಲೂ ನನ್ನ ಇದ್ದು ಸಪೋರ್ಟ್ ಮಾಡ್ತಾ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ ಯಾವುದಕ್ಕೂ ನನಗೆ ಏನು ಅಂದರೆ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಬಂದು ಮುಂದೆ ನಿಂತು ನನಗೆ ಬೆನ್ನಲ್ಲಿ ಬಾಗಿ ನಿಂತಿದ್ದಾರೆ ಸುಶಾಂತ್ ಸದ್ಯಕ್ಕೆ ನಾನು ಕ್ಯಾಶ್ ನೋಡ್ಕೊಳ್ಳಿ ಅನ್ನೋ ಕೆಲಸ ಮಾತ್ರ ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನು ಜೋಪನ್ ನೋಡ್ಕೊತಿದ್ದಾರೆ ಅದೇ ಮದ್ ಇದೆಲ್ಲ ಸ್ವಲ್ಪ ಏನೋ ನನಗೂ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ ಏನೋ ಒಂದು ಏನು ಬೇರೆ ಟ್ರ್ಯಾಕ್ ಆಗ್ತಿದೆಯಲ್ಲ ಇಲ್ಲಿ ನನಗೂ ಗೊತ್ತಾಗ್ತಿಲ್ಲ ಏನು ಟ್ರ್ಯಾಕ್ ಅದು ಅಂತ ಸೊ ಇವ ನಮ್ಮ ಕನ್ಫ್ಯೂಸ್ ಅದು ನಂಗೆ ಗೊತ್ತಿಲ್ಲ ನಮ್ಮ ಡಿರೆಕ್ಟರ್ಗೆ ಹಾ ಅಂದ್ರೆ ಇಷ್ಟ ಅಂದ್ರೆ ಆ ಥರ ಇಷ್ಟ ಅಲ್ಲ ಸ್ವಲ್ಪ ಕೇರ್ ಇದೆ ಕಾಳಜಿ ಇದೆ ರೆಸ್ಪೆಕ್ಟ್ ಇದೆ ಆ ಥರ ಅಂದ್ರೆ ಲವ್ ಅಂತೇನಿಲ್ಲಪ್ಪ ಮೇ ಬಿ ಇರ್ಬೋದೇನೋ ಹ್ಮ ಈ ಸರಿ ಅಂತೂ ನನಗೇನು ಪುರುಷಿ ಕಾಟ ಕೊಡ್ತಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಅರದನಾಗಿ ಏನಾದ್ರೂ ಮಾಡಿ ನಾನು ತುಂಬಾ ಪ್ರೀತಿಯಿಂದ ಅವ್ರನ್ನ ಬೀಳ್ಸ್ಕೊಬೇಕು ಒಪ್ಪಿಸ್ಬೇಕು ಅವ್ರಿಗೆ ನನ್ನ ಮೇಲೆ ಲವ್ ಥರ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಾರೆ ಸೊ ನನಗೇನು ಪರ್ಸನಲಿ ಅವ್ರೇನ್ ತೊಂದರೆ ಕೊಡೋದಾಗಿ ಲವ್ ಮಾಡಿ ಆತರ ಏನೂ ಮಾಡ್ತಿಲ್ಲ ಪಾಪ ಡಿಸೆಂಟ್ ಆಗಿ ಸುಮ್ಮನೆ ಇದ್ದಾರೆ ಹೇಳೋ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಬಟ್ ರಾಹುಲ್ ವಿಚಾರ ಗೊತ್ತಾಗ್ತಿಲ್ಲ ಅವ್ರು ಯಾವ ತರ ಯಾವ ಅಂತ ಬಟ್ ರಾಹುಲ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೀ ಬಿ ಸುಶಾಂತ್ಗೆ ಇರ್ಬೋದೇನೋ ಆತರ ಕರೆಕ್ಟ್ ಈ ಮಾತು ಹೇಳಿದ್ದಾರೆ ನನಗೆ ಏನು ಮಾತಾಡೋದು ಜಾಸ್ತಿ ರಾಹುಲ್ ಜೊತೆ ನೀವು ಹಾಗೆ ಹಿಂಗೆ ಅಂತೆಲ್ಲ ಬಟ್ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅರ್ಥ ಆಗ್ತಿಲ್ಲ ನಿಮ್ಮ ತಾಯಿಗೆ ಹುಷಾರಿಲ್ಲ ಆಗಿರ್ಬೋದು ಆಚೆ ಇರೋದಾಗಿರ್ಬೋದು ಎಮೋಷನ್ ಸೆನ್ಸಿಟಿವ್ ವಿಷಯ ಅಂತ ಹೇಳ್ಬೋದು ಅಹ್ ಜೊತೆಗೆ ಈಗ ಸ್ವಲ್ಪ ಮಹೇಶ್ ಅವರ ಎದುರಿಗೆ ನಿಂತ್ಕೊಂಡು ಮಾತಾಡುವಂತಕೊಂಡಿದೆ ಆರಾಧನೆ ಅವ್ರಿಗೆ ಮನೆಯಿಂದ ಆಚೆ ಇದ್ದು ನಿಮ್ಮನ್ನ ನೀವು ನಿಮ್ಮ ಬದುಕನ್ನ ನೀವು ಕಟ್ಕೊಳೋಂತ ಶಕ್ತಿ ಕೂಡ ನಿಮ್ಗಿದೆ ಅದಕ್ಕೆ ಎಲ್ಲರಿಗೂ ಅಮ್ಮಂಗೆ ಸದ್ಯಕ್ಕೆ ಹುಷಾರಿಲ್ಲ ಸ್ವಲ್ಪ ದಿನ ಅಮ್ಮನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಅಜ್ಜಿ ಮನೆಯಿಂದ ವಾಪಸ್ ಮನೆಗೆ ಬಂದ್ಬಿಟ್ಟಿದ್ದೀನಿ ಮಹೇಶ್ಸರ್ ಏನಾದರೂ ಹೇಳ್ಕೊಳ್ಳಿ ಪರವಾಗಿಲ್ಲ ಯಾರ್ ಏನಾದ್ರೂ ಹೇಳ್ಕೊಳ್ಳಿ ಬೈಕೊಳ್ಳಿ ಅಮ್ಮನ್ನ ನಾನು ಕಾಳಜಿಯಿಂದ ನೋಡಿಕೊಂಡು ಅಮ್ಮನಿಗೆ ಹುಷಾರ್ ಮಾಡಬೇಕು ಅಂತ ಬಂದಿದ್ದೀನಿ ಯಾಕಂದ್ರೆ ಮಹೇಶ್ರು ಮತ್ತೆ ಸಿರಿ ಅಹ್ ಇಬ್ರು ಒಂದೇ ಪಾರ್ಟಿ ಅಲ್ಲ ಇನ್ನೇನು ಅಮ್ಮನಂತೂ ನೋಡ್ಕೊಳ್ಳಲ್ಲ ಹಾಗಾಗಿ ಅಮ್ಮನ್ನ ನೋಡ್ಕೊಂಡು ಹುಷಾರಾಗಿ ನೋಡ್ಕೋಬೇಕು ಹುಷಾರು ಮಾಡಬೇಕು ಅಂತ ಬಂದಿದ್ದೀನಿ ಹಾಗೆಯೇ ನನ್ನ ಕನಸು ಒಂದೆಡೆ ಹೆಜ್ಜೆ ಇಡ್ತಾ ಇದ್ದೀನಿ ಒಂದೊಂದು ಹೆಜ್ಜೆ ಅದ್ರ ಜೊತೆಗೆ ನನ್ನ ಸಾಥಿಯಾಗಿ ಸುಶಾಂತ್ ಇದ್ದಾರೆ ಈ ಎಲ್ಲದ್ರ ಮಧ್ಯೆ ಈ ಎಲ್ಲ ಈಗ ಈಗ ದುಡ್ಡು ಬೇರೆ ಕಳೆದೋಗಿದೆ ಈಗ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕು ಈ ದುಡ್ಡಿಂದಾನೇ ತೊಗೊಳ್ಳೋ ಈ ಏನು ಲಾಭ ಏನು ಬರುತ್ತೆ ಅದರಲ್ಲಿ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕು ಆ ಕನ್ಫ್ಯೂಷನಲ್ಲಿ ಇದ್ದೀನಿ ತುಂಬಾ ಭಯ ಇದೆ ಆ ಏನಂತಾರೆ ಅಳುನು ಬರುತ್ತೆ ಕೆಲವೊಂದ್ಸತಿ ಬಟ್ ಆಗತ್ತೆ ಅಂತ ಒಂದ್ ಧೈರ್ಯದಲ್ಲಿ ಮುಂದ್ ಹೋಗ್ತಾ ಇದ್ದೀನಿ ಮಹೇಶ್ವರ್ ಅಂತೂ ಗೊತ್ತೇ ಇದೆ ಅಲ್ಲ ಮಧ್ಯ ಮಧ್ಯ ಟಾಂಟ್ ಕೊಡೋದು ಚುಚ್ಚಿ ಮಾತಾಡೋದು ನಾನು ಏನೇ ಮಾಡೋದ ಕುರು ನಿನ್ ಕೈಲಾಗಲ್ಲ ಅಂತ ಒಂದೇನೋ ಒಂದು ಏನಂತಾರೆ ಏನೋ ಒಂದು ಕಿತಾಪತಿ ಮಾಡಿ ನನ್ನಿಂದ ಹಿಂದೆ ತಳ್ಳಬೇಕು ಅನ್ನೋ ಥರನೇ ಇರ್ತಾರೆ ಬಟ್ ನಾನು ಅದಕ್ಕೆಲ್ಲ ಅದನ್ನೆಲ್ಲ ತುಂಬ ನೋಡಿದ್ರಿಂದ ಈ ಅಂತೂ ಏನೂ ತಲ್ ತಡೆ ತಲೆ ಕೆಟ್ಟಿಸ್ಕೊಳ್ದೆ ಅಮ್ಮನಿಗೋಸ್ಕರ ಅಲ್ಲಿ ಹೋಗಿ ಇದ್ದೀನಿ ಮಹೇಶ್ವರ್ಗಂತೂ ಟಾಂಟ್ ಮಾಡ್ತಾ ಇರ್ತೀನಿ ನಾನು

ನನ್ನ ನಮ್ಮ ನಮ್ಮ ಥರದ್ದೇ ತುಂಬ ಕಷ್ಟಪಟ್ಟುಕೊಂಡು ಮೇಲೆ ಬರ್ತಿರೋ ಹೆಣ್ಮಕ್ಳಿಗಂತೂ ತುಂಬ ಕನೆಕ್ಟಿವ್ ಆಗಿದೆ ಆ್ಯಂಡ್ ರೆಸ್ಪಾನ್ಸು ಚೆನ್ನಾಗಿ ಮಾಡ್ತಾರೆ ಹೊರಗಡೆ ನಾನು ಹೋದಾಗ ನಾನು ಮಾಸ್ಕ್ ಹಾಕ್ಕೊಂಡಿದ್ರು ನೀವು ಆರಾಧನೆ ಅಂತ ವಾಯ್ಸಿಂದ ಕಂಡು ಹಿಡಿತಾರೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಕತೆ ಬಗ್ಗೆ ಮಾತಾಡ್ತಾರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ದ ಲಾಟ್